ಬಹುದಿರುಕ್ಷ ಚಾನಲ್ಗೆ ಸ್ವಾಗತ. ಸಂತೋಷ ಸಹ ನಮ್ಮನ್ನು ಕೊಲ್ಲುತ್ತೆ, ಕಾರಣ ಅದರಲ್ಲಿ ನಾವು ಅಷ್ಟು ಪಾಲುದಾರರಾಗಿರ್ತೇವೆ. ಇದು ವಿಚಿತ್ರವಾದರೂ ಸಹ ಸತ್ಯ ಸ್ನೇಹಿತರೆ. ಯಾವುದರಿಂದಲೂ ನಮಗೆ ಹೊರಗಿರೋದಕ್ಕೆ ಸಾಧ್ಯವಿಲ್ಲ. ನೋವು ಅಥವಾ ಸಂತೋಷ ಏನೇ ಬಂದರೂ ನಾವು ಸಿಕ್ಕಿಹಾಕ್ಕೊಳ್ತೇವೆ. ನಾವು ಆಯ್ಕೆ ಮಾಡದೇ ಇದ್ದರೆ ಅದು ಜಾಗೃತಿಯಾಗುತ್ತೆ. ಅರಿವಿನಿಂದ ಇದ್ದರೆ ನೋವು ನಲಿವು ದುಃಖ ಸುಖ ಏನೇ ಬರಲಿ ಬಂದು ಹೋಗುತ್ತವೆ ಅಷ್ಟೇ. ನಾವು ಕೇವಲ ಸಾಕ್ಷಿಯಾಗಿರ್ತೇವೆ, ಅಂಟಿಕೊಳ್ಳೋದಿಲ್ಲ, ಹಂಬಲಿಸುವುದೂ ಇಲ್ಲ, ಕೇಂದ್ರೀಕೃತವಾಗಿ ನೆಲೆಗೊಂಡು ಇರ್ತೇವೆ. ಇದುವೇ ಆನಂದ. ಆದ್ದರಿಂದ ನೆನಪಿರಲಿ, ಆನಂದ ದುಃಖ ಅಥವಾ ನೋವಿಗೆ ವಿರುದ್ಧವಾದದ್ದಲ್ಲ. ನೋವು ಅಥವಾ ಯಾತನೆಗಳು ಜೀವನದ ಅಂಗಗಳು, ಇವು ಹೋಗುವುದು ನಾವು ಹೋದಾಗ ಮಾತ್ರ. ಯಾವಾಗ ಜನ್ಮ ಇಲ್ಲವೋ ಆಗ ನೋವು ಅಥವಾ ದುಃಖಗಳು ಸಹ ಇಲ್ಲವಾಗುತ್ತವೆ. ಆಗ ನಾವು ಸಂಪೂರ್ಣತೆಯಲ್ಲಿ ಕಳೆದು ಹೋಗ್ತೇವೆ, ನಾವೇ ಇರೋದಿಲ್ಲ. ಸಾಗರದ ನೀರಿನಲ್ಲಿ ಮಳೆಯ ಹನಿಯೊಂದು ಸೇರಿದಂತೆ ನಾವು ಇದ್ದಾಗ ದುಃಖ ಯಾತನೆಗಳು ಮುಂದುವರಿಯುತ್ತಲೇ ಇರ್ತವೆ. ಅದು ಜೀವನದ ಅಂಗ. ಆದರೆ ನಾವು ಜಾಗೃತರಾಗಬಹುದು. ಆಗ ದುಃಖ ಅಥವಾ ಯಾತನೆಗಳು ನಮ್ಮ ಸುತ್ತ ಎಲ್ಲೋ ಒಂದೆಡೆ ಆಗುತ್ತವೆ. ಅವು ಎಂದೂ ನಮಗೆ ಆಗೋದಿಲ್ಲ. ಆದರೆ ನಮಗೆ ಸಂತೋಷವೂ ಸಹ ಎಂದಿಗೂ ಆಗೋದಿಲ್ಲ. ಇಲ್ಲಿ ಯಾವುದೋ ಒಂದು ಆಗುತ್ತೆ, ಮತ್ತೊಂದು ಆಗೋದಿಲ್ಲ ಎಂದಲ್ಲ. ಇಲ್ಲಿ ಎರಡೂ ಸಹ ಆಗೋದಿಲ್ಲ. ಅವು ನಮ್ಮ ಸುತ್ತಲೂ ಆಗುತ್ತವೆ, ಪರಿಧಿಯಲ್ಲಿ. ನಾವು ಮಾತ್ರ ಕೇಂದ್ರದಲ್ಲಿ ಇರ್ತೇವೆ. ಅದು ಆಗುವುದನ್ನು ನಾವು ನೋಡ್ತೇವೆ, ಆನಂದಿಸ್ತೇವೆ. ಆದರೆ ನಮಗೆ ತಿಳಿಯುತ್ತೆ, ನಮ್ಮ ಸುತ್ತ ಅವು ನಡೆದರೂ ಸಹ ನಮಗೆ ಯಾವ ಲೆಕ್ಕಕ್ಕೂ ಬರೋದಿಲ್ಲ ಅಂತ. ಆಯ್ಕೆ ಮಾಡದೇ ಇದ್ದಾಗ ಇದು ಸಾಧ್ಯವಾಗುತ್ತೆ. ಆದ್ದರಿಂದಲೇ ಇದು ಸೂಕ್ಷ್ಮ ನವಿರಾದದ್ದು ಅಂತ ಹೇಳಿದ್ದು. ವಿರೋಧಾಭಾಸದ ಕಾರಣದಿಂದಾಗಿ ಸಂತೋಷವನ್ನು ಕಳೆದುಕೊಳ್ತೇವೆ, ಸಂತೋಷವನ್ನು ಆಯ್ಕೆ ಮಾಡಿಕೊಳ್ತೇವೆ, ದುಃಖದಲ್ಲಿ ಬೀಳ್ತೇವೆ, ನೋವಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ನೋವನ್ನೇ ಸ್ವೀಕಾರ ಮಾಡ್ತೇವೆ. ನಾವು ಏನನ್ನೇ ಆಯ್ಕೆ ಮಾಡಿದರೂ ಅದು ವಿರುದ್ಧ, ಅದು ನಮ್ಮ ವಿಧಿಯಾಗಿರುತ್ತೆ. ಆದ್ದರಿಂದ ನಮ್ಮ ವಿಧಿ ಏನಾಗಿದೆಯೋ ಅದನ್ನು ನಾವೇ ಸೃಷ್ಟಿ ಮಾಡಿಕೊಂಡಿದ್ದು ಅಂತ ಹೇಳೋದು. ಜೀವನದಲ್ಲಿ ದುಃಖ ಸಂತೋಷ ಏನೇ ಬರಲಿ ಸಾಕ್ಷಿಯಿಂದ ನೋಡಿ. ಸಾಕ್ಷಿಯಾಗಿದ್ದಾಗ ನಾವೊಂದು ಮಗುವಿನಂತೆ, ಇನ್ನೂ ಹಿಂದೆ ಚಲಿಸಿದರೆ ನಾವೊಂದು ಜೀವಾಣು, ಕಣ್ಣಿಗೆ ಕಾಣದಷ್ಟು ಚಿಕ್ಕದಾದಂತಹ ಒಂದು ಜೀವಕೋಶ. ಇದನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ತಾಯಿಯ ಗರ್ಭದಲ್ಲಿರುವ ಜೀವಕೋಶ ಕಣ್ಣಿಗೆ ಕಾಣದಂತಹ ಒಂದು ಚಿಕ್ಕ ಅಣು. ಅದು ನಮ್ಮ ಎದುರಿಗೆ ಬಂದಾಗ ಮುಖಾಮುಖಿ ಆದಲ್ಲಿ ನಾವು ಹಿಂದೊಮ್ಮೆ ಅದು ಆಗಿದ್ದೆವು ಅಂತ ಊಹಿಸೋದಕ್ಕೂ ಸಹ ಸಾಧ್ಯವಿಲ್ಲ. ನಂತರ ಶಿಶುವಿನಂತೆ ಆಗ್ತೇವೆ. ಯುವಕರು ನಾಳೆ ವೃದ್ಧರಾಗ್ತಾರೆ. ಹೀಗೆ ಅನೇಕ ಸಂಗತಿಗಳು ನಡೆಯುತ್ತವೆ. ಇಡೀ ಜೀವನ ಒಂದು ಅರಿವು ಆಗಿದೆ. ಯಾವುದೂ ಅದೇ ಆಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ತಾಯಿಯ ಗರ್ಭದಲ್ಲಿದ್ದಾಗ ಸಾಕ್ಷಿಯಾಗಿ ಇರೋದನ್ನು ಗಮನಿಸುವುದನ್ನು ಅರಿತರೆ ಪ್ರಜ್ಞೆಯ ಗುಣಮಟ್ಟ ಅದೇ ಆಗಿರುತ್ತೆ. ಮಗು ಆಗಿದ್ದಾಗ ಸಾಕ್ಷಿಯಾಗಿ ಗಮನಿಸುವುದು ನಮಗೆ ಸಾಧ್ಯವಾದಾಗ. ಸಾಕ್ಷಿತ್ವದ ಗುಣಮಟ್ಟವೂ ಸಹ ಅದೇ ಆಗಿರುತ್ತೆ. ಹಾಗೆ ಯುವಕರಾಗಿದ್ದಾಗಲೂ ಸಹ ಸಾಕ್ಷಿಯಾಗಿರೋದನ್ನು ಅರ್ಥ ಮಾಡಿಕೊಂಡರೆ ಆಗಲೂ ಸಹ ನಮ್ಮ ಪ್ರಜ್ಞೆಯ ಮಟ್ಟ ಅದೇ ಆಗಿರುತ್ತೆ. ಯಾವುದು ನಮ್ಮ ಕೈಗೆ ಎಟುಕೋದೇ ಇಲ್ಲವೋ ಅದರ ಮೇಲೆ ನಮ್ಮ ಪ್ರಯತ್ನವೇ ಇರುತ್ತೆ. ಇದೇ ಕಾರಣಕ್ಕೆ ನಾವು ನರಳತಾ ಹೋಗ್ತೇವೆ. ಯಾರೋ ಒಬ್ಬರು ಸಾಕ್ರಟೀಸ್ನನ್ನು ಕೇಳ್ತಾರೆ, ನೀವು ಸತ್ತ ನಂತರ ಎಲ್ಲಿ ಹೋಗ್ತೀರಿ, ಸ್ವರ್ಗಕ್ಕೋ ಅಥವಾ ನರಕಕ್ಕೋ? ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ಸಾಕ್ರಟೀಸ್ ಹೇಳ್ತಾರೆ, ಅವೆರಡರ ನಡುವಿನ ಜಾಗಕ್ಕೆ. ನಾವು ಎಲ್ಲೇ ಇರಲಿ, ಅದು ಸ್ವರ್ಗವೋ ಅಥವಾ ನರಕವೋ ಇದು ಅಪ್ರಸ್ತುತ ಸ್ನೇಹಿತರೆ.
ಜಾಗೃತಿಯಿಂದ ಇರೋದಕ್ಕೆ ಪ್ರಯತ್ನಿಸಿ. ಯಾಕಂದರೆ ಸಂಪೂರ್ಣ ಜಾಗೃತಿಯಿಂದ ಇದ್ದಾಗ ನರಕ ಅದೃಶ್ಯವಾಗುತ್ತೆ, ಅಲ್ಲಿ ಅರಿವು ಇಲ್ಲದಿದ್ದಾಗ ಅದೊಂದು ನರಕವಾಗುತ್ತೆ, ಸಂಪೂರ್ಣವಾಗಿ ಇದ್ದಾಗ ಅದು ಸ್ವರ್ಗ, ಅರಿವಿನ ಸ್ವರ್ಗ. ಆದ್ದರಿಂದ ನೆನಪಿಡಿ ಸ್ನೇಹಿತರೆ, ನಾವು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ನರಳುತ್ತಾ ಇದ್ದರೆ ನಾವು ಅಂಟಿಕೊಂಡಿದ್ದೇವೆ. ಪ್ರಜ್ಞೆ ಅಥವಾ ಅಪ್ರಜ್ಞೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ಅನ್ನೋದು ಒಂದು ರೀತಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಚಾರ. ಆಯ್ಕೆ ನಮ್ಮದಾದ ಮೇಲೆ ಅದರ ಹೊಣೆಗಾರಿಕೆಯೂ ನಮ್ಮದೇ ಆಗಿರುತ್ತೆ. ನಾವು ಹೊಣೆಗಾರರಾಗ್ತೇವೆ, ಮತ್ತಾರೂ ಅಲ್ಲ. ಗೊಂದಲದ ಮನಸ್ಸಿನಲ್ಲಿ ಎಲ್ಲ ತಲೆ ಕೆಳಗಾಗಿರುತ್ತೆ. ನಿಂತಿರುವಂತಹ ಕಾರು ಅಥವಾ ಲಾರಿಗೆ ಡಿಕ್ಕಿ ಹೊಡೆದು ಅವರನ್ನೇ ದೂಷಿಸಿದ ಹಾಗೆ ನಾವು ಇದನ್ನೇ ಮಾಡ್ತಾ ಹೋಗ್ತಾ ಇದ್ದೀವಿ. ಮತ್ತೊಬ್ಬರು ಯಾವತ್ತೂ ನಮ್ಮ ದುಃಖಕ್ಕೆ ಕಾರಣ ಆಗೋದಿಲ್ಲ, ಅದಕ್ಕೆ ನಾವೇ ಜವಾಬ್ದಾರರು. ನಾವು ಎಂಥ ಬಾಲಿಶ ವ್ಯಕ್ತಿತ್ವದವರು ಅಂದರೆ, ಕರ್ಮದ ನಿಯಮದಂತಹ ಉತ್ತಮ ಉಪದೇಶಗಳು ನಮ್ಮನ್ನು ಸ್ವತಂತ್ರರು, ಮುಕ್ತರು ಆಗದಂತೆ ಕುಗ್ಗಿಸುತ್ತವೆ. ಭಾರತದಲ್ಲಿ ಸುಮಾರು 5000 ವರ್ಷದಿಂದ ಕರ್ಮದ ನಿಯಮ ಪ್ರಚಲಿತದಲ್ಲಿದೆ. ಅದು ಎಂದೂ ನಮ್ಮದೇ ವಿಚಾರಧಾರೆ ಅಂತ ಭಾವಿಸೋದಿಲ್ಲ. ಎಲ್ಲ ಜವಾಬ್ದಾರಿಗಳನ್ನು ಕರ್ಮದ ಮೇಲೆ ಹಾಕ್ತೇವೆ. ಇದೆಲ್ಲ ನಮ್ಮ ಕರ್ಮ, ಯಾವ ಜನ್ಮದ ಋಣಾನುಬಂಧವೋ ಪಾಪಕರ್ಮವೋ ಹೀಗೆ ಏನೋ ಒಂದನ್ನು ಹೇಳ್ತೇವೆ. ಆದ್ದರಿಂದ ಯಾವುದನ್ನು ಆಯ್ಕೆ ಮಾಡಬೇಡಿ. ಆಯ್ಕೆ ಮಾಡಿದರೆ ದುಃಖ ಮತ್ತೆ ಬರುತ್ತೆ. ಆದ್ದರಿಂದ ಸಾಕ್ಷಿಯಾಗಿರಿ, ಆಗ ಆನಂದ ಘಟಿಸುತ್ತೆ. ಆನಂದ ಮೃತ ಸ್ಥಿತಿ ಅಲ್ಲ, ಅದು ಸಂಜೀವಿನಿಯಂತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.